ಕೇಪ್ ಟೌನಿಗೆ ಬಂದು ಹೇಳಿದೆ. ಹಿಂದ್ಗಡೆ ನೋಡಿ, ಮ್ಯಾಂಗೋ ಅಂತ ಈ ವಿಮಾನದ ಹೆಸರು. ಮಾವಿನ ಬಣ್ಣ ಬೆಳೆದಿದ್ದಾರೆ, ಮಾವಿನ ಹಣ್ಣಿನ ಬಣ್ಣ. ಸೊ ಒಂದು ಹಣ್ಣಿನೊಳಗೆ ಕೂತು ಬಂದಿದ್ದೀನಿ. ಇದರ ಹೆಸರು ಮ್ಯಾಂಗೋ ಫ್ಲೈಟ್. ಈಗ ಕೇಪ್ ಟೌನ್ ಕಡೆಯ ನಿಲ್ದಾಣ. ಯಾವುದು ಕಡೆ ನಿಲ್ದಾಣ ಗೊತ್ತಿಲ್ಲ, ಇರಬಹುದು ಬದುಕಿನ ಕಡೆ ನಿಲ್ದಾಣ, ಯಾವುದು ಯಾರಿಗೆ ಗೊತ್ತು. ಅದು ಹಾಳಾಗೋಗ್ಲಿ. ಮ್ಯಾಂಗೋ ನೋಡಿ ಎಷ್ಟು ಚೆನ್ನಾಗಿದೆ. ಗುಡ್ ಮಾರ್ನಿಂಗ್. ನಾವೀಗ ಕೇಪ್ ಟೌನ್ನಿಂದ ಟೇಬಲ್ ಟಾಪ್ ಮೌಂಟನ್ ಕಡೆ ಪ್ರಯಾಣ ಮಾಡ್ತಿದ್ವಿ. ನಾವು ಅಂದರೆ ನಮ್ಮ ಬ್ಯಾಡಗಿ ಹೆಣ್ಮಗಳು ಸುಜಾತ. ಹಲೋ. ಇತ್ತ ಕಡೆ ನೋಡಿದರೆ ಹುಬ್ಳಿ ಹುಡುಗ ರವಿ. ಹಲೋ ಹಲೋ ಹಲೋ, ಗುಡ್ ಮಾರ್ನಿಂಗ್. ನಾವೆಲ್ಲ ಹೋಗ್ತಾ ಇದ್ದೀವಿ. ಆ ಮೌಂಟನ್ನು ಹೀಗೆ ಕಾಣಿಸುತ್ತೆ ನಿಮ್ಮ ಕಣ್ಣಿಗೆ. ಮೇಲ್ಗಡೆ ನೋಡಿ ಎಷ್ಟು ನೇರವಾಗಿ ಕತ್ತರಿಸಿದ ಹಾಗಿದೆ. ಅದಕ್ಕೆ ಟೇಬಲ್ ಟಾಪ್ ಅಂತಾರೆ. ಸೊ ಈ ಟೇಬಲ್ನ ಮೇಲ್ಭಾಗದ ಹಾಗೆ ಮಟ್ಟಸವಾಗಿರುವ ಒಂದು ವಿಸ್ಮಯ, ಜಗತ್ತಿನ ವಿಸ್ಮಯಗಳಲ್ಲೊಂದು ಇತ್ಯಾದಿ ಇತ್ಯಾದಿ. ಈ ಬೆಟ್ಟ ಯಾವಾಗಲಾದರೂ ಹತ್ತಿದ್ದೀರಾ ಸುಜಾತ ನೀವು? ಹಾಂ ಸರ್, ನಾವು ಇದರಲ್ಲಿ ಎರಡು ಸರಿ ಹೋಗಿರೋದು. ನಾನು ಕೆಲಸ ಮಾಡೋದು ಆ ಟೇಬಲ್ ಮೌಂಟೇನ್ ಪಕ್ಕದಲ್ಲೇನೆ. ಏನು ನಿಮ್ಮ ಕಂಪನಿ ಹೆಸರು? ಅಮೆಜಾನ್ ಅಲ್ಲಿ ಕೆಲಸ ಮಾಡೋದು. ಓ, ಅಮೆಜಾನ್. ಓಕೆ. ಇದು ಎಲ್ಲ ದಿನ ಓಪನ್ ಇರಲ್ಲ, ಯಾಕೆಂತಂದ್ರೆ ಈ ಟೇಬಲ್ ಮೌಂಟೇನ್ ಮೇಲೆ ಇದು ಕ್ಲೌಡ್ಸ್ ಎಲ್ಲ ಹೇಳ್ತಾರೆ ಬ್ಲಾಕ್ ಮ್ಯಾಜಿಕ್ ತರ ಮೂವ್ ಆಗ್ತಾ ಇರುತ್ತೆ ಅಂತ. ನೋಡಿ ಈಗಲೂ ಮೂವ್ ಆಗ್ತಾ ಇದೆ ಅಲ್ಲೊಂದು. ನಿನ್ನೆ ಅಂತೂ ಪೂರ್ತಿ ಕವರ್ ಆಗಿತ್ತು, ಇವತ್ತು ಇವತ್ತು ಕಡಿಮೆ ಇದೆ. ನಿನ್ನೆ ಪೂರ್ತಿ ಕವರ್ ಆಗ್ಬಿಟ್ಟಿತ್ತು ಅಲ್ಲಿ ಆ ಮೌಂಟನ್, ಇವತ್ತೇನೋ ತೆರೆದಿದೆ. ಸರಿ, ನೀವು ಯಾವಾಗಲಾದ್ರೂ ಹತ್ತಿದ್ದೀರಮ್ಮ ಇದು? ಇದು ಮೇಲೆ ಹೋಗ್ಬೇಕು ಅಂತಂದ್ರೆ ನೀವು ಇದ್ರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅಂತಂದ್ರೆ ಕೇಬಲ್ ಕಾರ್ ಅಂತ ಇದೆ, ಅದರಲ್ಲಿ ಹೋದೆ ಅಂದ್ರೆ ಟಿಕೆಟ್ ಇದೆ, ಅದನ್ನ ತಗೊಂಡ್ಬಿಟ್ಟು ಹೋದೆ ಅಂತಂದ್ರೆ ಮೇಲೆ ಹೋಗ್ಬಿಡ್ತಾರೆ. ನೀವು ಆರಾಮಾಗಿ ಅಡ್ಡಾಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಮೇಲ್ಗಡೆಯಿಂದ ಸಮುದ್ರದ್ದು ಫುಲ್ ವ್ಯೂ ಸಿಗುತ್ತೆ, ಕೇಪ್ ಟೌನ್ ವ್ಯೂ ಸಿಗುತ್ತೆ, ತುಂಬಾ ಚೆನ್ನಾಗಿದೆ ಅದು ಮೇಲ್ಗಡೆಯಿಂದ. ಆಮೇಲೆ ಅಲ್ಲಿ ಟೆಂಪರೇಚರ್ ಯಾವಾಗ್ಲೂ ತುಂಬಾ ಕೋಲ್ಡ್ ಆಗಿರುತ್ತೆ. ನ್ಯಾಚುರಲಿ ಬೆಟ್ಟದ ತುದಿಯಲ್ಲಿ ಯಾವಾಗ್ಲೂ ತಂಪಾಗಿರುತ್ತಲ್ಲ. ಶಿಖರದ ದೊಡ್ಡ ಶಿಖರ ಇದು, ಪ್ರಪಂಚದ ವಿಸ್ಮಯಗಳಲ್ಲಿ ಒಂದೊಂದು ಕಡೆ ಹೇಳ್ತಾರೆ. ಈ ಕಡೆ ಕಾಣೋದು ಸಿಂಹದ ತಲೆ, ಸಿಂಹದ ತಲೆ ತರ ಕಾಣ್ತಾ ಇದೆ. ಈ ಕಡೆ ಟೇಬಲ್ ಟಾಪ್ ಚೆನ್ನಾಗಿದೆ ನೋಡಿ, ಯಾರೋ ಕಡದ ಕೆತ್ತಿ ಹಿಟ್ಟ ಆಗಿದೆ ಇದು ಟೇಬಲ್ ಟಾಪ್ ಅಲ್ಲ ನೋಡಿದ್ರೆ. ನೀವು ಎಷ್ಟು ಸಲ ಹೋಗಿದ್ದೀರಾ ಇಲ್ಲಿ ಈ ಊರ್ನವರಾಗಿ? ಎರಡು ಸರಿ ಹೋಗಿದ್ದೀವಿ. ಓಕೆ ಓಕೆ. ಸುಜಾತ, ಈ ಜಾಗ ಇದೆಯಲ್ಲ, ಕಲ್ಲು ಚಪ್ಪಡಿಗಳನ್ನು ಜೋಡಿಸಿ ಮಾಡಿಸಿದಂಥ ಈ ಜಾಗ, ಈ ಜಾಗದ ವಿಶೇಷ ಏನು ಹೇಳಿ? ಇದು ಚೆಪ್ಮನ್ಸ್ ಪೀಕ್ ಡ್ರೈವ್ ಅಂತ ಹೇಳ್ತಾರೆ. ಇದು ಸಿಟಿಯಿಂದ ಸಿಮನ್ಸ್ ಟೌನ್ ಕಡೆ ಏನಾದರೂ ಹೋಗ್ಬೇಕಂದ್ರೆ ಇದ್ರ ಥ್ರೂ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ವ್ಯೂ, ಇದು ಡ್ರೈವ್ ಥ್ರೂ ವ್ಯೂ ಏನಿದೆ ಅಲ್ವಾ, ಇದನ್ನು ನೋಡೋಕ್ಕೆ ಅಂತ ಎಷ್ಟೊಂದು ಜನ ಬರ್ತಾರೆ. ಇದು ಯಾವಾಗಲೂ ಓಪನ್ ಇರಲ್ಲ, ರಾಕ್ ಫಾಲ್ ಇರೋದ್ರಿಂದ ಮಳೆಗಾಲದಲ್ಲಿ ಮೋಸ್ಟ್ ಆಫ್ ದ ಟೈಮ್ ಕ್ಲೋಸ್ ಇರುತ್ತೆ. ಆಮೇಲೆ ಇದು ಈ ರೋಡ್ ಥ್ರೂ ಹೋಗಬೇಕು ಅಂತಂದರೆ ಟಿಕೆಟ್ ತೊಗೊಂಡು ಬರಬೇಕು. ಆಮೇಲೆ ಇದು ತುಂಬ ಡೇಂಜರ್, ತುಂಬ ಸ್ಪೀಡಾಗಿ ಹೋಗೋ ಥರ ಇಲ್ಲ, ಯಾಕಂದರೆ ಎಡ್ಜಲ್ಲಿದೆ. ಒಂದು ಸೈಡು ರೈಟ್ ಸೈಡು ಹೋಗೋವಾಗ ಸಮುದ್ರ, ಲೆಫ್ಟ್ ಸೈಡು ನಮ್ಮದು ಇದು ಬೆಟ್ಟ, ಕಲ್ಲಿಂದ ಕೊರೆದು ಬಿಟ್ಟು ಮಾಡಿರೋದು ಇದು. ಇಲ್ಲಿ ತುಂಬ ಮೂವಿ ಕಲ್ಲಲ್ಲಿ ಕೆತ್ತಿದ್ದಾರೆ ಅನ್ಸುತ್ತಲ್ಲ. ಹಾಂ, ಆ ಥರನೇ ಅನಿಸುತ್ತೆ ನೋಡೋಕ್ಕೆ. ನೋಡಿದೆ ಅಂತಂದರೆ ಈ ಕಲ್ಲುಗಳನ್ನು ಕೊರೆದು ಬಿಟ್ಟು ರೋಡ್ ಮಾಡಿರೋದು ಇದು ಫುಲ್ ಎಡ್ಜಲ್ಲಿ. ಇದು ನಮ್ಮ ಇಂಡಿಯನ್ ಮೂವೀಸ್ ತುಂಬ ಆಗಿದೆ ಇಲ್ಲಿ ಶೂಟಿಂಗು. ಎಕ್ಸಾಂಪಲ್ ರೇಸ್ ಟು ಆ ಥರ ಎಲ್ಲ. ನಾನು ಬರ್ತಿರ್ತೀನಿ ಸರ್ ಅವಾಗ ಅವಾಗ, ಯಾರಾದರೂ ಗೊತ್ತಿರೋರು ಬಂದರೆ ಅವ್ರಿಗೆ ತೋರ್ಸೋಕ್ಕೆ ಒಳ್ಳೆ ಜಾಗ ಇದು. ಮತ್ತೆ ವ್ಯೂ ಪಾಯಿಂಟ್ ಇದೆ ಇದು, ಸ್ಟ್ರೆಸ್ಫುಲ್ ಇದ್ದಾಗ ಈ ಥರ ಬಂದ್ಬಿಟ್ಟು ಒಳ್ಳೆ ವೆದರ್ ಇರುತ್ತೆ ಸರ್ ಇಲ್ಲಿ. ಬರ್ಬೋದು ಆರಾಮಾಗಿ ಒಂದು ರೌಂಡ್ ಹಾಕೊಂಡು ಹೋದ್ರೆ. ಇದು ಒಳ್ಳೆ ಏನಂದ್ರೆ
ಸುಮಾರು ಕಷ್ಟಪಟ್ಟು ಅವರು ಬೆಟ್ಟ ಕೊರೆದು ರಸ್ತೆ ಮಾಡಿದ್ರಿಲ್ಲ. ಇದು ತುಂಬಾ ಚೆನ್ನಾಗಿದೆ ನೋಡಿ, ನೀವು ಕೇವ್ಸ್ ಎಲ್ಲ ನೋಡಿರ್ತೀರಾ, ಬಟ್ ಈ ತರ ರೋಡ್ ಸಿಗೋದು ಬಹಳ ಕಷ್ಟ ನಿಮ್ಗೆ. ಟನಲ್ಸ್ ಎಲ್ಲ ನೋಡಿರ್ತೀರಿ ನೀವು, ಬಟ್ ಇದು ಟನಲ್ಸ್ ಗಿನ್ನ ಬ್ಯೂಟಿಫುಲ್ ಆಗಿದೆ ನಿಮ್ಗೆ. ಇದು ಚಿಕ್ಕ ಚಿಕ್ಕದಾಗಿ ಹಾಫ್ ಟನಲ್ ತರ ಮಾಡಿದ್ದಾರೆ ನೋಡಿ. ಇದು ಈ ತರ ನಿಮ್ಗೆ ಮೋಸ್ಟ್ಲಿ ಕೇಪ್ ಟೌನ್ ಅಲ್ಲಿ ಬಿಟ್ರೆ ನನ್ನ ಅನಿಸಿಕೆ ಪ್ರಕಾರ ಟನಲ್ಸ್ ನೋಡಿರ್ತೀರ, ಇದು ನಾನು ಎಲ್ಲೂ ನೋಡಿಲ್ಲ. ಈ ತರ ತುಂಬಾ ಚೆನ್ನಾಗಿದೆ. ನಮ್ದು ಈ ಬದಾಮಿ ಬನಶಂಕರಿಯಲ್ಲಿ ದೇವಸ್ಥಾನ ಕಟ್ಟಿದಿರಲ್ಲ, ಆ ತರ ಇದೆ. ಇದು ನಿಮ್ಗೆ ಹಂಗೆ ಕಾಣಿಸುತ್ತೆ ನೋಡಿ, ನಿಮ್ಗೆ ಮೇಲ್ಗಡೆ ನೋಡಿದ್ರೆ ಕಲ್ಲಿಂದ ಕಟ್ ಕಲ್ಲನ್ನೇ ಕಟ್ ಮಾಡಿ ಇಷ್ಟೇ ಓಪನ್ ಮಾಡಿದ್ದಾರೆ. ಆಕ್ಚುಲಿ ಕಲ್ಲೇ ಅದು, ಕಟ್ ಮಾಡಿ ಇಷ್ಟು ಓಪನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬಾ ಡೇಂಜರಸ್ ಇದೆ, ಡೇಂಜರಸ್ ಭಯಾನಕ. ಆಮೇಲೆ ಸಮುದ್ರ ಎಡಕ್ಕೆ ಗೋಡೆ, ಮೇಲಿಂದ ಕಲ್ಲು ಜಾರಿ ಬಿದ್ರೆ ಮತ್ತೆ ಇಲ್ಲಿ ಮೇಂಟೆನೆನ್ಸ್ ಕಲಾಕೃತಿ ತರ ಇದೆ ಅಂದ್ರೆ. ಹೌದು, ಯಾರೋ ಒಬ್ರು ಕಲಾವಿದನೊಬ್ಬ ಕೆತ್ತಿದಂಗನೋ ಅನ್ಸುತ್ತೆ. ಇದನ್ನು ಮಾಡಕ್ಕೆ ತುಂಬಾ ಕಲಿಯಬೇಕು. ಸುಮ್ಮನೆ ವಿಜ್ಞಾನ ಕಲೆ ಆಗುತ್ತೆ ಕೆಲವು ಕಡೆ. ಕಲೆ ಮತ್ತು ವಿಜ್ಞಾನ ಎರಡು ಸೇರೋ ಜಾಗ ಇದು. ಇಲ್ಲಿ ಕಲೆಯೂ ಇದೆ, ವಿಜ್ಞಾನವೂ ಇದೆ. ಬ್ಯೂಟಿಫುಲ್. ನಮ್ಮ ರೈಟ್ ಸೈಡ್ಗೆ ಅಟ್ಲಾಂಟಿಕ್ ಓಷನ್ನು, ಎಡಗಡೆಗೆ ಪರ್ವತ ಮಾಲೆ. ತುಂಬ ವಿಂಡಿ ಇರೋದ್ರಿಂದ ಇವತ್ತು ಚಿಕ್ಕ ಚಿಕ್ಕ ಕಲೆಗಳು ಸಮುದ್ರದಲ್ಲಿ. ಟೇಬಲ್ ಟಾಪ್ ಮೌಂಟನ್ನ ಟಾಪ್ಗೆ ಹೋಗಿ ನೋಡೋಣ ಹೇಗಿದೆ ಅಂತ, ಬನ್ನಿ ನೋಡೋಣ.